नमस्कार नहीं नोड़ता सुद्दी समय न्यूज इदु लोकल एक्सप्रेस नानु महारुद्र डाकुळगी मुख्यांशगळु नगर रंगमंदिर जनन मरण नोंदणी कायदे कुरितु विचार संकीर्ण सकालदल्लि जनन मरणगळ विवर नोंदणी माडबेकु न्यायमूर्ति टीपी सिद्राम कोविड निंद 557 जन मृतपट्टरे सरकार 141 जन मात्र सत्तिदारे एंदु सुळ्ळु लेक्क नीडिदे सरकार होरडिसिद सुत्तोलियल्लिये लोपदोषगळिवे ईश्वर खंड्रे गंभीर आरोप तीव्र हदगेट्ट तालूकिन कंदगूळ गौडगाव रस्ते आतंकदल्लि ग्रामगळ निवासिगळु कूडले रस्ते दुरस्तिगोळिसुवंते ग्रामस्थरिंद आग्रह वार्तेगळ विवर जिल्ला कानूनु सेवेगळ प्राधिकार बीदर जिल्लाडळित जिल्ला पंचायत हागू जिल्ला वकीलर संघ बीदर इवरुगळ संयुक्त आश्रयदल्लि नगरद पूज्य चन्नबसव पट्टदेवरु रंगमंदिरदल्लि जनन मरणगळ नोंदणी कायदे 1969 कुरितु विचार संकीर्ण कार्यक्रम जरुगितु सकाल एंदरे 6-7 वर्ष अल्ल निर्दिष्ट समयदल्लि कर्तव्य निर्वहिसि जनतेगे सेवे नीडबेकु अदुवे सकाल एंदु अर्थपूर्णवागि जिल्लाधिकारी डाक्टर रामचंद्रन आरवरु अभिप्रायपट्टरु कार्यक्रम मुख्य अतिथिगळाद गौरवान्वित हिरिय सिविल न्यायाधीशरु हागू जिल्ला कानूनु सेवेगळ प्राधिकारद सदस्य कार्यदर्शिगळाद श्री टीपी सिद्राम अवरु मातनाडि जनन मरण नोंदणी कार्य प्रामाणिकवागि माडबेकु अल्लदे मुख्यवागि अवर मनेगळिगे होगि खुद्दागि अंकि अंश संग्रह माडिदाग यारिगू मोस आगुवुदिल्ल एंदु तिळिसिदरु न्यायालयदल्लि प्रकरणगळु विळंबवागलु सकालदल्लि अंकि अंशगळन्नु संग्रहिसदे इरुवुदु नौकररु जनतेगे उत्तम सेवे नीडबेकु महत्व जवाबदारिया निष्ठा क्रमबद्ध निर्वहिसबेकु सामाजिक जालताण सिब्बंदी बळसिकोंडु सकालदल्लि सेवे सल्लिसबेकेंदु तिळिसिदरु जिल्लाधिकारी डाक्टर रामचंद्रन आर अवरु तम्म विचारगळन्नु तिळिसुत्ता सरकारी नौकररु समय पालने माडबेकु कर्तव्यद मेले निष्ठे इल्लदवर मेले शिस्तु क्रम कैगळुत्तेने एंदु हेळिद जिल्लाधिकारी जवाबदारी इल्लद नौकरर बग्गे बेसर व्यक्तपडिसिदरु जनर कष्टगळन्नु नोडि नौकररु सुम्मने कुळितुकोळ्ळबारदु मानवीयतेय क्रमगळन्नु कैगोळ्ळबेकु नाविद्दीवि एन्नुवुदन्नु तोरिसिकोडबेकागिदे ಒಂದಿಷ್ಟು ಸಹಾಯ ಹಸ್ತ ಚಾಚಬೇಕು ನಿಮ್ಮ ಗ್ರಾಮಕ್ಕೆ ನೀವೇ ಜಿಲ್ಲಾಧಿಕಾರಿಗಳು ನಿಮ್ಮ ಗ್ರಾಮ ಪಂಚಾಯತ್‌ಗೆ ನೀವೇ ಸಿಇಒ ಆಗಿ ಕೆಲಸ ಮಾಡಬೇಕು ನಿಮ್ಮ ಕೈಲಾದಷ್ಟು ಜನನ ಮರಣಗಳ ನೋಂದಣಿ ಕಾರ್ಯವನ್ನ ಖುದ್ದಾಗಿ ನೀವೇ ಹೋಗಿ ಅಂಕಿ ಅಂಶಗಳ ಸಂಗ್ರಹ ಮಾಡಬೇಕೆಂದು ನೌಕರರಿಗೆ ಕಿವಿ ಮಾತು ಹೇಳಿದರು ಸರ್ಕಾರದ ಯೋಜನೆಗಳ ಕುರಿತು ಸಕಾಲದಲ್ಲಿ ಜನರಿಗೆ ಮಾಹಿತಿ ನೀಡಬೇಕು ಜನತೆಯ ಮನೆಬಾಗಿಲಿಗೆ ತಲುಪಿಸಬೇಕು ಕಡಿಮೆ ಅವಧಿಯಲ್ಲಿ ಜನರಿಗೆ ಸೇವೆ ನೀಡುವುದೇ ಸಕಾಲದ ಪ್ರಮುಖ ಉದ್ದೇಶವಾಗಿದೆ ಎಂದು ಡಿಸಿ ಅವರು ತಿಳಿಸಿದರು ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಸಿಇಒ ಶ್ರೀಮತಿ ಜಹಿರಾ ನಸೀಂ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎರಡನೇ ಗೌರವಾನ್ವಿತ ಅಪರ ನ್ಯಾಯಾಧೀಶರಾದ ಶ್ರೀ ಈಶ್ವರ್ ಮುಸಲ್ಮಾರಿ ಶ್ರೀಮತಿ ಸುವರ್ಣ ಯದ್ಲಾಪುರೆ ಸೇರಿದಂತೆ ವಿವಿಧ ಗ್ರಾಮದ ಗ್ರಾಮ ಪಂಚಾಯತ್ಗಳ ನೌಕರರು ಉಪಸ್ಥಿತರಿದ್ದರು ಅಲ್ಲಿ ಇಂಟರೆಸ್ಟೆಡ್ ಪರ್ಸನ್ ಏನಾದರೂ ಸುಳ್ಳು ಹೇಳಬಹುದು ನಾನ್ ಇಂಟರೆಸ್ಟೆಡ್ ಪರ್ಸನ್ಸ್ ಬಹಳಷ್ಟು ಜನ ಇರ್ತಾರೆ ಅವರು ಸ್ವಲ್ಪ ಸಮಯದಲ್ಲಿ ಸಾಮಾನ್ಯವಾಗಿ ಅವರು ನಿಜ ಸಂಗತಿ ಹೇಳ್ತಾರೆ ಇತರಿಗಳಿಗೆ ಸೊ ನೀವು ವಿಲೇಜ್ ನಲ್ಲಿ ಹೋಗಿ ಯಾವ ವ್ಯಕ್ತಿ ಈ ಪರ್ಟಿಕ್ಯುಲರ್ ಪರ್ಸನ್ ಯಾವತ್ತು ತಿರ್ಕೊಂಡ್ರು ಅಂತ ಒಂದು ಕೇಳಿದ್ರೆ ನಿಮಗೆ ಒಂದು ನಿಜಾಂಶ ಅಲ್ಲಿ ಅಥವಾ ಸತ್ಯದ ಅಂಶ ಒಂದು ಸತ್ಯ ಸಂಗತಿ ನಿಮ್ಮ ಮುಂದೆ ಬರುತ್ತೆ ನೀವು ಅದನ್ನೇ ಪಂಚನಾಮೆ ರೀತಿಯಲ್ಲಿ ನಮಗೆ ಹೋಟಿಗೆ ಹಾಕಿದರೆ ನಾವು ನಿಮ್ಮ ಪಂಚನಾಮೆ ರಿಪೋರ್ಟ್ ಅನ್ನು ಬಿಲೀವ್ ಮಾಡಿ ಓ ನಮ್ಮ ಅಧಿಕಾರಿಗಳಲ್ಲಿ ಕೆಲಸ ಮಾಡಿದರೆ ನಮ್ಮ ಅಧಿಕಾರಿಗಳು ಸುಳ್ಳು ಹೇಳುವುದಿಲ್ಲ ಅನ್ನುವಂತದ್ದು ಒಂದು ನಮಗೆ ಖಾತ್ರಿ ಆಗುತ್ತೆ ಸೋ ನಿಮ್ಮ ಒಂದು ಪಂಚನಾಮೆ ಆಧಾರದ ಮೇಲೆ ನಾವು ಆ ಡೇಟ್ ಆಫ್ ಡೆತ್ ರಿಜಿಸ್ಟ್ರೇಷನ್ ಏನ ಆರ್ಡರ್ ಮಾಡಿದರೆ ಖಂಡಿತವಾಗಿಯೂ ಅದರಲ್ಲಿ ಯಾರಿಗೂ ವಂಚನೆನೂ ಆಗೋದಿಲ್ಲ ಮೋಸನೂ ಆಗೋದಿಲ್ಲ ಸೋ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ರೂಟ್ ಲೆವೆಲ್ ನಲ್ಲಿ ಇರತಕ್ಕಂತ ಅಧಿಕಾರಿಗಳು ಅದು ಯಾರೇ ಆಗಿರಬಹುದು ಪಂಚಾಯತ್ ಅಧಿಕಾರಿಗಳಾಗಿರಬಹುದು ಅಥವಾ ವಿಲೇಜ್ ಅಕೌಂಟೆಂಟ್ಸ್ ಆಗಿರಬಹುದು ಒಂದು ಕ್ರಮವಾಗಿ ಒಂದು ಕಾಳಜಿಯಿಂದ ಕಾಳಜಿಪೂರ್ವಕವಾಗಿ ನಾವು ಕೆಲಸ ಮಾಡಿದರೆ ನಾವು ಜನರಿಗೆ ಆಗತಕ್ಕಂತ ಹೊರೆಯನ್ನು ತೆಗೆಯಲಿಕ್ಕೆ ಸಾಧ್ಯ ಆಗುತ್ತದೆ ಒಂದು ಇದು ಅವರ ಫೈನಾನ್ಷಿಯಲ್ ಸ್ಟೇಟಸ್ ಗೆ ಸಂಬಂಧಪಟ್ಟಂತೆ ನೀವು ವಿತ್ ಇನ್ ಟೈಮ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಏನಾಗುತ್ತೆ ನಮ್ಮ ಕೋರ್ಟ್ ನಲ್ಲಿ ಇದ್ದಂತ ಪ್ರೊಸೀಡಿಂಗ್ ಏನಾಗುತ್ತೆ ಪ್ರೊಸೆಸ್ ಸ್ಟಾರ್ಟ್ ಫಾಸ್ಟ್ ಆಗಿ ಆಗುತ್ತೆ ಇಲ್ಲಾಂದ್ರೆ ನಾವು ಮನೆನೇ ವಿಚಾರ ಮಾಡುವ ಒಬ್ಬರು ಗೌರವಿತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ರು ನ್ಯಾಯಾಲಯದ ಏನು ಫಾಲ್ಟ್ ಇಲ್ಲ ಆದರೂ ನಾವು ಬ್ಲೇಮ್ ಇದರಲ್ಲಿ ಇದೀವಿ ಟಾಪ್ ಎಲ್ಲಕ್ಕಿಂತ ಹೆಚ್ಚಿಗೆ ಬ್ಲೇಮ್ ಮಾಡೋದು ನ್ಯಾಯಾಲಯಕ್ಕೆ ಏನಾಗ್ತಾ ಇದೆ ಪ್ರಕರಣಗಳು ಶೀಘ್ರವಾಗಿ ವಿಲೆ ಆಗ್ತಾ ಇಲ್ಲ ಇತ್ಯರ್ಥ ಆಗ್ತಾ ಇಲ್ಲ ವಿಳಂಬ ಆಗ್ತಾ ಇದೆ ವಿಳಂಬ ಆಗೋಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ ಅದರಲ್ಲಿ ಇದ್ರು ಒಂದು ಕಾರಣ ಆಗಿರಬಹುದು ಸೋ ಅದಕ್ಕಾಗಿ ನಿಮ್ಮ ಈಗ ನೋಡಿ ಅದೇ ಪ್ರಕರಣದಲ್ಲಿ ನಾನು ಹೇಳೋದಾದ್ರೆ ಮನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿದ ನಿರ್ದೇಶನ ಪ್ರಕರಣದಲ್ಲಿ ನೋಡಿದ್ರೆ ಅದು 2006ನೇ ಪ್ರಕರಣ 2020ರಲ್ಲಿ ಸಾರಿ 21ರಲ್ಲಿ ನಮಗೆ ನಿರ್ದೇಶನ ಬಂದಿರೋದು
ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದಾರೆ ಅವರ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಹಾಜರ್ ಮಾಡಲಿಕ್ಕೆ ಪಾರ್ಟಿಗೆ ಸಾಧ್ಯ ಆಗಿಲ್ಲ ಸೊ ಯಾವುದೇ ನಿಟ್ಟಿನಲ್ಲಿ ಸಹಿತ ನಮ್ಮ ಮತ್ತು ಇನ್ನೊಂದು ನಿಮಗೆ ಆದಂತ ಬೇರೆ ಬೇರೆ ಮೂಲಗಳು ಇರುತ್ತೆ ಮಾಹಿತಿ ಸಂಗ್ರಹ ಮಾಡ್ಕೊಳ್ಳಿಕ್ಕೆ ನಿಮಗೆ ಯಾರೋ ನಂಬಿಗಸ್ತ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು ನಿಮ್ಮ ಸ್ನೇಹಿತರು ಇರಬಹುದು ಅವರಿಗೆ ಕೇಳ್ಕೊಂಡು ವಿಳಂಬ ಆದರೆ ಹತ್ತು ಮುಕ್ಕಾಳಿಗೂ ಒಬ್ರು ಬಂದರು ಓಡೋಡಿ ಬಂದು ಕೂತರು ಒಬ್ಬರು ಲೇಟ್ ಆಯ್ತಲ್ಲ ಅಂತ ಹೇಳಿ ಇನ್ನೊಬ್ಬರು ಬಹಳ ಆರಾಮವಾಗಿ ಅವ್ರ ಮೈಂಡಲ್ಲಿ ಯಾವುದೇ ಒಂದು ನೋವು ವಿಳಂಬ ಆಗಿದೆಯಲ್ಲ ಎನ್ನುವಂಥ ಒಂದು ಇದೇನೇ ಇಲ್ಲ ಅವ್ರ ಮನಸ್ಸಿನಲ್ಲಿ ಆ ಥರನೂ ಇದೆ ಆ ಥರ ಲಾಸ್ಟ್ ಪೋರ್ಷನಲ್ಲಿರುವಂಥವರು ಕೆಲಸದ ಮೇಲೆ ಸೀರಿಯಸ್ನೆಸ್ ಇಲ್ಲದೇ ಇರೋರಿಗೆ ಈಗ ಸೀರಿಯಸ್ನೆಸ್ಸನ್ನು ಮುಟ್ಟಿಸ್ಲಿಕ್ಕೆ ಈಗ ಬಂದಿದ್ದೀರಿ ಅಟ್ಲೀಸ್ಟ್ ಕೆಲವರು ಇನ್ನೂ ಬರದೇನೂ ಇದ್ದಾರೆ ಅವರೆಲ್ಲರ ಮೇಲೆಯೂ ಈಗ ಶಿಸ್ತಿನ ಕ್ರಮ ಕೈಗೊಳ್ತೀವಿ ನಿಮ್ಮ ಗ್ರೂಪ್ನಲ್ಲಿನೂ ಹಾಕಕ್ಕೆ ಹೇಳಿದ್ದೆ ಅವರಿಗೆ ಸರಿಯಾದ ಬಗ್ಗೆ ಮೇಡಮ್ ಅವ್ರು ಹೇಳಿದರು ಒಬ್ಬರು ಫಾದರ್ ತೀರ್ಕೊಂಡಿದ್ದಾರೆ ನನ್ನ ಹತ್ರ ಪರ್ಮಿಷನ್ ಕೇಳಿದ್ದಾರೆ ಸರ್ ಅಂತ ಅಂಥ ಕಾರಣಗಳನ್ನು ಬಿಟ್ಟು ಅನಿವಾರ್ಯ ಕಾರಣಗಳನ್ನು ನಾವು ಕೂಡ ಒಪ್ಕೊಳ್ತೀವಿ ಆದರೆ ಕಾರಣವಿಲ್ಲದೆ ಸುಮ್ಮನೆ ನೆಪ ಹೇಳಲಿಕ್ಕೆ ಎಕ್ಸ್ಕ್ಯೂಸಸ್ ಏನಾದರೂ ಮಾಡಿದರೆ ಖಂಡಿತ ಅವ್ರ ಮೇಲೆ ಇವತ್ತು ಕ್ರಮ ಆಗುತ್ತದೆ ಯಾವುದೇ ಒಂದು ಕೆಲಸದಲ್ಲಿ ನೀವು ನಿಷ್ಠೆಯಿಂದ ಕೆಲಸ ಮಾಡಿದರೆ ನಮ್ಮ ಸಾಹೇಬರು ನನ್ನ ಬಗ್ಗೆ ಹೇಳಿದಾರ ಅಂದರೆ ನಮ್ಮ ಎಲ್ಲರ ಬಗ್ಗೆ ಹೇಳಿದಂಗೆ ಐ ಆಮ್ ಜಸ್ಟ್ ಓನ್ಲಿ ಎ ಫೇಸ್ ಆಫ್ ಅವರ್ ಡಿಸ್ಟ್ರಿಕ್ಟ್ ನೀವೆಲ್ಲರೂ ಅತ್ಯುತ್ತಮ ಕೆಲಸಗಳನ್ನು ನಡೆಸಿದಿರಿ ಮಣ್ಣಲ್ಲಿನಲ್ಲಿ ಮತ್ತೆ ಮೊನ್ನೆ ಒಬ್ಬ ಮಹಿಳೆ ಅವರು ಬುದ್ಧಿ ಸ್ವಾಧೀನ ಇಲ್ಲ ಅವರು ಅಲ್ಲಿ ಬಸ್ ಸ್ಟಾಪ್ನಲ್ಲಿ ಕೂತಿದ್ದರು ನನಗೆ ಒಬ್ಬರು ಫೋನ್ ಮಾಡಿ ಮೆಸೇಜ್ ಕಳಿಸಿದರು ನಾನು ತಕ್ಷಣ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಹೇಳಿದ್ದೆ ವಿಲೇಜ್ ಅಕೌಂಟೆಂಟ್ಗೆ ಹೇಳಿದೆ ಪಿ ಡಿ ಓರವರಿಗೆ ಹೇಳಿದೆ ರಾತ್ರಿ 7:30 to 8:30 ಅವ್ರನ್ನ ರೀಚ್ ಮಾಡಿದರು ರೀಚ್ ಮಾಡಿ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಗಾಡಿ ತೊಗೊಂಡು ಏನೇನೋ ಮಾಡಿದ್ದೀನಿ ನಾನು ಮಾಡಿಲ್ಲ ಸರ್ ಐ ಆಮ್ ಜಸ್ಟ್ ಓನ್ಲಿ ಕ್ಯಾಟಲಿಸ್ಟ್ ಇನ್ ದ ರಿಯಾಕ್ಷನ್ ಬಟ್ ನನಗೆ ತಾವು ಹೇಳಿದ್ರಿ ಅದನ್ನು ನಾನು ನಿಮಗೆ ನಾನು ಅದನ್ನು ಅರ್ಪಿಸ್ತಾ ಇದ್ದೀನಿ ಐ ಅಪ್ರಿಷಿಯೇಟ್ ಅವರ್ ಪಿಡಿಒ ಆ್ಯಂಡ್ ವಿಲೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಟೀಮ್ ಹೂ ಹ್ಯಾವ್ ಡನ್ ದಿಸ್ ಗುಡ್ ಜಾಬ್ ಇದು ನಮ್ಮ ಕಣ್ಣಿಗೆ ಕಾಣಿಸಿರುವಂಥ ಒಂದು ಕೆಲಸ ನಮಗೆ ಕಣ್ಣಿಗೆ ಕಾಣಿಸದೆ ಸಮಾಜದಲ್ಲಿ ಇವತ್ತು ನೋಡಿ ನಮ್ಮ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಾನು ಡೈಲಿ ಟ್ರಾಫಿಕ್ನಲ್ಲಿ ನಿಲ್ಲುವಾಗ ಕೈದಲ್ಲಿ ಮಗು ಇಟ್ಕೊಂಡು ಭಿಕ್ಷೆ ಬಿಡ್ತಾ ಇದ್ದಾರೆ ಭಾಳ ಕೆಲಸಗಳಿದೆ ನಮ್ಮ ಎಲ್ಲರಿಗೂ ಭಾಳ ಕೆಲಸಗಳಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಮಾನವೀಯತೆ ಎನ್ನುವುದನ್ನು ಮರಿಬಾರ್ದು ಯು ಆರ್ ಆಲ್ ಗೌರ್ಮೆಂಟ್ ಸರ್ವೆಂಟ್ಸ್ ಯು ಆರ್ ಎಂಪವರ್ಡ್ ಟು ಟೇಕ್ ಸಮ್ ಸ್ಟೆಪ್ಸ್ ಒಂದಿನ ಇರಿಸಿ ನಿಲ್ಲಿಸಿದರೆ ಸಾಕು ನಮಗೆ ಎನ್ಮೆ ನೋಡಿದ ತಕ್ಷಣ ಓಡೋಗ್ಬಿಡ್ತಾರೆ ಇದು ಶಾಶ್ವತವಾಗಿ ನಡೀತದೆ ಆ ರೂಟ್ನಲ್ಲಿ ಪಿ ಡಿ ಜೆ ಸಾಹೇಬರು ಇದ್ದಾರೆ ಡಿ ಸಿ ಇದ್ದಾರೆ ಸಿ ಒ ಇದ್ದಾರೆ ಇನ್ನಿತರ ಜಡ್ಜ್ಗಳಿದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಅಡಿಷನಲ್ SP ಇದ್ದಾರೆ ಎಲ್ಲರೂ ಇದ್ದೀವಿ ದಿನದಿಂದ ಆ ರೋಡ್ನಲ್ಲಿ ಭಾಳ ದೂರದಿಂದ ಬರುವವರು ಓಡಾಡ್ತಾ ಇರ್ತೀವಿ ಆದರೆ ನಮಗೆ ಬೇರೆ ಬೇರೆ ಕೆಲಸದ ಒತ್ತಡದಲ್ಲಿ ಇದನ್ನು ನಾವು ಮರೀತಾ ಇದ್ದೀವಿ ಮರೆಯಬಾರದು ನಾವು ಅದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು ಸರ್ಕಾರದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಭಾಳಷ್ಟು ಅವಕಾಶಗಳಿದೆ ಟ್ರೈನಿಂಗ್ ಕೊಡಿಸ್ಬೋದು ಸಹಾಯಧನ ಕೊಡ್ಬೋದು ಭಾಳ ವ್ಯವಸ್ಥೆ ಇದೆ ಅವ್ರಿಗೆ ಅರಿವು ಫಸ್ಟ್ ಕೊಡಬೇಕು ಅವ್ರಿಗೆ ನಾವು ಇದ್ದೀವಿ ಅನ್ನುವಂಥದ್ದನ್ನು ತೋರಿಸ್ಬೇಕು ಸತ್ತವರು ಸಾಯರು ಸಾಯಿಲಿ ಅಂತ ಬಿಡುವುದಿಲ್ಲ ಆಡಳಿತದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಲಿಕ್ಕೆ ಇರಬೇಕು ನಿಮ್ಮ ನಿಮ್ಮ ಜೂರಿಸ್ಟಿಕ್ಷನಲ್ಲಿ ನೀವು ಜವಾಬ್ದಾರಿ ಯು ಆರ್ ದ ಡಿ ಸಿ ಇನ್ ಯುವರ್ ವಿಲೇಜ್ ಅಕೌಂಟೆಂಟ್ ಸರ್ಕಲ್ ಯು ಆರ್ ದಿ ಸಿ ಒ ಇನ್ ಯುವರ್ ಗ್ರಾಮ ಪಂಚಾಯತ್ ಆ ಥರ ತಾವು ಪ್ರತಿಯೊಬ್ಬರು ಆ ಜವಾಬ್ದಾರಿ ಏನಿದೆ ಆ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ ನಿಮ್ಮ ವರ್ಕ್ ಇದರಲ್ಲಿ ನೋಡಿದರೆ ಫಂಕ್ಷನ್ಸ್ ಡ್ಯೂಟೀಸ್ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರ್ತದೆ ನಿಮ್ಮೇನೇನು ಕೆಲಸಗಳು ಡ್ಯೂಟಿ ಇದೆ ಅದಷ್ಟೇ ಮಾಡೋದಲ್ಲ ರೆಸ್ಪಾನ್ಸಿಬಿಲಿಟಿ ಅಂತ ಒಂದಿದೆ ಎಲ್ಲವೂ ಒಂದೇ ದಿನದಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ ಎಲ್ಲವೂ ನಿಮ್ಮ ಕಾರ್ಯ ಸಮಯದಲ್ಲೇ ಮಾಡೋಕ್ಕಾಗಲ್ಲ ಅನ್ನೋದು ನಮಗೆ ಗೊತ್ತಿದೆ ಆದರೆ ನಿಮ್ಮ ಕೈಯಲ್ಲಿ ಆದಷ್ಟು ಎಷ್ಟು ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ತಾವು ಮಾಡ್ತಾ ಹೋಗಬೇಕು ಶ್ರೀಧರು ಸಿದ್ದರಾಮ್ ಸಾಹೇಬರು ಹಾಗೆ ರಾಮಚಂದ್ರನ್ ಸರ್ ಎಲ್ಲ ಡೀಟೇಲಲ್ಲಿ ತಮ್ಮಗಳಿಗೆ ಹೇಳಿದ್ದಾರೆ ಆದರೆ ಬರ್ತ್ ಆ್ಯಂಡ್ ಡೆತ್ ಕುರಿತು ನಾನು ಹೇಳಬೇಕು ಅಂತಂತಂದರೆ ಇದರದ್ದು ರಿಜಿಸ್ಟ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಇದೆ ಮತ್ತು ಯಾವುದು ಕಾಲಬದ್ಧ ಸಮಯದಲ್ಲಿ ನಾವು ಮಾಡಬೇಕಾಗಿದೆ ತಮಗೆಲ್ಲರಿಗೆ ಗೊತ್ತಿದ್ದಂಥನೇ ವಿಷಯ ವಿದಿನ್ 20 days ವಿ ಹ್ಯಾವ್ ಟು ರಿಜಿಸ್ಟರ್ ಅಂತ ಹೇಳಿ ಈ ಒಂದು ನಾನು ಮುಂದೆ ಎಲಾಬ್ರೇಟ್ ಮಾಡ್ತೀನಿ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಯಾಕೆ ಇಂಪಾರ್ಟೆಂಟ್ ಇದೆ ಅಂತಂದರೆ ನಮ್ಮ ಎಲ್ಲ ಪಾಲಿಸೀಸ್ ಆ್ಯಂಡ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ದ ರಿಜಿಸ್ಟ್ರೇಷನ್ಸ್ ಆಫ್ ಬರ್ತ್ ಆ್ಯಂಡ್ ಡೆತ್ ತಾವು ನೋಡ್ತೀರಾ ಅಂತಂತಂದರೆ ಯಾವ ರೀತಿಯಲ್ಲಿ ನಮ್ಮದು ಪಾಪ್ಯುಲೇಷನ್ ಗ್ರೋ ಆಗ್ತಾ ಇದೆ ಅರ್ಬನ್ ಏರಿಯಾಸಲ್ಲಿ ಎಷ್ಟು ಗ್ರೋ ಆಗ್ತಾ ಇದೆ ರೂರಲ್ ಏರಿಯಾಸಲ್ಲಿ ಎಷ್ಟು ಗ್ರೋ ಆಗ್ತಾ ಇದೆ ಅದರ ರೀತಿಯಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಡಿಸಿಷನ್ಗೆ ಬರ್ತೀವಿ ದಟ್ ಈಸ್ ಸೆಕ್ಸ್ ರೇಷಿಯೋ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಸೊ ಆಲ್ ದೀಸ್ ಥಿಂಗ್ಸ್ ಏನಿದೆ ಸೆಕ್ಸ್ ರೇಷಿಯೋಯಿಂದ ನಮಗೆ ಏನು ಗೊತ್ತಾಗುತ್ತೆ ಮಹಿಳೆಯರದು ಏನಾದರೂ
ಭ್ರೂಣ ಹತ್ಯೆ ಏನಾದರೂ ಆಗ್ತಾ ಇದೆ, ಸ್ಕ್ಯೂರ್ಡ್ ಸೆಕ್ಸ್ ರೇಷಿಯೋ ಅಂತ ಹೇಳ್ತೀವಿ ನಾವು, ಎಲೆಕ್ಷನ್ ಮಾಡುವಾಗೂ ನಾವು ಸೆಕ್ಸ್ ರೇಷಿಯೋ ಅಂತ ಹೇಳಿ ನೋಡ್ತೀವಿ. ಇದನ್ನೆಲ್ಲ ಯಾಕೆ ನೋಡ್ತೀವಿ ಅಂತಂತಂದರೆ, ಆ ಸಮಾನತೆ ಏನಿರ್ತದೆ, ಲಿಂಗಪಾತ ಸಮಾನತೆ ಏನಿರ್ತದೆ, ಅದನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಕೆಲವು ರಾಜ್ಯಗಳಲ್ಲಿ ಇದು ಆಗೋದಿಲ್ಲ. ಸೊ ಇದು ಬೇರೆ ಬೇರೆ, ಇದಕ್ಕೆ ನಮಗೆ ಪಾಲಿಸೀಸ್ ಡಿಸಿಷನ್ ತಗೊಳ್ಳಿಕ್ಕೂ ಸಹಿತ ಇದು ಬಹಳನೇ ಅರ್ಥಪೂರ್ಣವಾಗಿ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಇಂಥ ಒಂದು ಕಷ್ಟಕರ ಸಮಯದಲ್ಲಿ ನಾವೆಲ್ಲರೂ, ಕೋವಿಡ್ ಮೊದಲನೇ ಅಲೆ ಆಯಿತು, ಕೋವಿಡ್ ಎರಡನೇ ಅಲೆ ಆಯಿತು, ಈ ಸಮನ್ವಯ, ಈ ತಾಳ್ಮೆ, ಈ ಒಂದು ಜವಾಬ್ದಾರಿಯಿಂದ ಎಲ್ಲ ಅಧಿಕಾರಿಗಳು ನಾವು ಎಲ್ಲರೂ ಕೆಲಸ ಮಾಡಿದ್ದೀವಿ. ಎಲ್ಲ ಅಧಿಕಾರಿ ಅಂತಂದರೆ ತಾವು ಎಲ್ಲರೂ ತುಂಬಾ ಗ್ರೌಂಡ್ ಲೆವೆಲಲ್ಲಿ ಈ ಎಲ್ಲ ಪ್ರೆಷರ್ಸ್ಗಳನ್ನು ತಡ್ಕೊಂಡ್ಬಿಟ್ಟು, ಬಹಳ ತಾವು ಅರ್ಥಕೊಂಡು ಬಿಟ್ಟು ಇದು ಎಲ್ಲ ಸಮಸ್ಯೆಗಳನ್ನು ತಾವು ಬಗೆಹರಿದಿದ್ದೀರಾ. ನಮ್ಮ ಪಿ ಡಿ ಓಸ್ ಜೊತೆಗಳಲ್ಲಿ, ನಮ್ಮ ವಿಲೇಜ್ ಅಕೌಂಟೆಂಟ್ಸ್ಗಳೂ ಸಹಿತ ಜಿ ಪಿ ಟಿ ಎಫ್ ಟೀಮ್ಗಳಲ್ಲಿ, ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಸಮಿತಿಗಳಲ್ಲಿ ಎಲ್ಲ ಪಾಲ್ಗೊಳ್ಳಿಸಿ, ಎಲ್ಲ ಒಳ್ಳೆಯದಾಗಿ ಯಾವುದಾದ್ರೂ ಇರಲಿ, ಲಸಿಕೆಗಳು ಇರಲಿ, ಐಡೆಂಟಿಫಿಕೇಷನ್ ಇರಲಿ, ಅವರಿಗೆ ಸಿ 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 ಸೆಂಟರ್ಸ್ಗಳಿಗೆ ಶಿಫ್ಟ್ ಮಾಡೋದು ಇರಲಿ, ಆ ನಿಟ್ಟಿನಲ್ಲಿ ಎಲ್ಲನೇ ತಾವು ಟ್ಯಾಬ್ಲೆಟ್ ಮಾಡಿದ್ದೀರ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಯಾವಾಗ ಕಾರ್ಯಗತರಾಗಿರ್ತೀವಿ, ಆ ಒಂದು ಕಾರ್ಯಗತೆಯಲ್ಲಿ ಇದು ಒಂದು ಏನಿದೆ ಬಹಳನೇ ಇಂಪಾರ್ಟೆಂಟ್. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಭಾಲ್ಕಿ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರು ಬೀದರ್ನ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೀದರ್ ಜಿಲ್ಲೆಯಲ್ಲಿ ಕೋವಿಡ್ನಿಂದ ಒಂದೇ ತಿಂಗಳಲ್ಲಿ 557 ಜನರು ಮೃತಪಟ್ಟರೆ ಕೇವಲ 141 ಜನರು ಮಾತ್ರ ಸತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಾಲಕಾಲಕ್ಕೆ ಹೊರಡಿಸಿದ ಸುತ್ತೋಲೆಗಳಲ್ಲಿಯೇ ಲೋಪದೋಷಗಳಿವೆ ಎಂದು ಹರಿಹಾಯ್ದರು. ಭಾರತದಲ್ಲಿ ಸಮರ್ಪಕವಾಗಿ ಕೋವಿಡ್ ನಿಯಂತ್ರಣ ಮಾಡಿದ್ದೇವೆ ಎಂದು ತೋರಿಸಿಕೊಳ್ಳಲು ಸರ್ಕಾರ ಈ ರೀತಿಯ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದರು. ಮುಂದುವರೆದು ಮಾತನಾಡಿದ ಈಶ್ವರ್ ಖಂಡ್ರೆಯವರು, ಸರ್ಕಾರ ಆಕ್ಸಿಜನ್ ನೀಡುವುದರಲ್ಲಿ, ರೆಮ್ಡಿಸಿವಿರ್ ಇಂಜೆಕ್ಷನ್ ನೀಡುವುದರಲ್ಲಿ ಹಾಗೂ ಸಕಾಲಕ್ಕೆ ವ್ಯಾಕ್ಸಿನ್ ನೀಡುವುದರಲ್ಲಿ ವಿಫಲವಾಗಿದೆ ಎಂದು ತಿಳಿಸಿದರು. ಇವರ ನೀತಿಯಿಂದ ಇಂದು ಬಡವರು ಬೀದಿಗೆ ಬಂದಿದ್ದಾರೆ. ಕೋವಿಡ್ ನಿಯಂತ್ರಣದಲ್ಲಿ ಸರ್ಕಾರ ವಿಫಲವಾಗಿದೆ ಎಂದರಲ್ಲದೆ ಇದೊಂದು ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ತಿಳಿಸಿದರು. ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ದುರಾಡಳಿತದಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಕೋವಿಡ್ನಿಂದ ಮೃತಪಟ್ಟ ಕುಟುಂಬದ ಒಬ್ಬ ಸದಸ್ಯರಿಗೆ ಕೇವಲ 1 ಲಕ್ಷ ಹಣ ನೀಡುವ ಘೋಷಣೆ ಮಾಡಿದ್ದಾರೆ. ವಿಪತ್ತು ನಿರ್ವಹಣಾ ಕಾಯ್ದೆಯ ಪ್ರಕಾರ ಕನಿಷ್ಠ ಒಬ್ಬರಿಗೆ 4 ಲಕ್ಷ ಪರಿಹಾರವಾದರೂ ನೀಡಬೇಕೆಂದು ಖಂಡ್ರೆಯವರು ತಿಳಿಸಿದರು. ಕೋವಿಡ್ನಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಆರ್ಥಿಕ ದಿವಾಳಿತನ ಆಗಿದೆ ಎನ್ನುವ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಳಬಾರದು. ರಾಜ್ಯದಿಂದ 1 ಲಕ್ಷ ಹಾಗೂ ಕೇಂದ್ರದಿಂದ ಕನಿಷ್ಠ ಏನಿಲ್ಲವೆಂದರೂ 2 ಲಕ್ಷ ಹಣ ಪರಿಹಾರ ನೀಡುವ ಸಾಧ್ಯತೆ ಇದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕೇವಲ 4 ಲಕ್ಷ ಜನ ಕೋವಿಡ್ನಿಂದ ಮೃತಪಟ್ಟಿದ್ದಾರೆ ಎಂದು ಮಾಹಿತಿ ಬಂದಿದೆ. ಆದರೆ ನಮ್ಮ ಮಾಹಿತಿ ಪ್ರಕಾರ ಕನಿಷ್ಠ 20 ಲಕ್ಷ ಜನ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದರಲ್ಲದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಡೆಡಿಕೇಟೆಡ್ ಕೋವಿಡ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 550 ಹಾಸಿಗೆಗಳು ಕೋವಿಡ್ ರೋಗಿಗಳಿಗೆ ಮೀಸಲಿಟ್ಟಿದ್ದರು. ಖಾಸಗಿ ಆಸ್ಪತ್ರೆಯಲ್ಲಿ, ಹೈದರಾಬಾದ್ ಆಸ್ಪತ್ರೆಯಲ್ಲಿ, ತಾಲೂಕಾ ಆಸ್ಪತ್ರೆಗಳಲ್ಲಿ ಮೃತಪಟ್ಟ ಕೋವಿಡ್ ರೋಗಿಗಳ ಲೆಕ್ಕವೇ ಇಲ್ಲ. 2019 ಜನವರಿಯಿಂದ ಜೂನ್ವರೆಗೆ ಬೀದರ್ನಲ್ಲಿ ಒಟ್ಟು 5,650 ಜನ ಮೃತಪಟ್ಟಿದ್ದಾರೆ. 2020 5,179 ಜನ ಮೃತಪಟ್ಟಿದ್ದಾರೆ. 2021 839 ಜನ ಮೃತಪಟ್ಟಿದ್ದಾರೆ. 2019 ಮತ್ತು 20ಕ್ಕೆ ಹೋಲಿಸಿದಾಗ 2021 ಹೆಚ್ಚು ಜನರು ಮರಣ ಹೊಂದಿದ್ದಾರೆ. ಆದರೆ ಸರ್ಕಾರ ಸುಳ್ಳು ಲೆಕ್ಕ ನೀಡಿದೆ ಎಂದು ಆರೋಪಿಸಿದರು. ಸರ್ಕಾರದ ನಿರ್ಲಕ್ಷ್ಯದಿಂದ ಸಾವಿರಾರು ಜನರ ಮರಣವಾಗಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬೀದರ್ ಉತ್ತರ ಶಾಸಕರಾದ ಶ್ರೀ ರಹೀಂ ಖಾನ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶ್ರೀ ಬಸವರಾಜ್ ಜಾಬಶೆಟ್ಟಿ, ಎಂಎಲ್ಸಿ ಶ್ರೀ ಅರವಿಂದ್ ಕುಮಾರ್ ಅರಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೋರಾಟ ಮಾಡ್ತೀವಿ, ಸರ್ಕಾರದ ಗಮನ ತರ್ತೀವಿ, ಅಧಿಕಾರದ ಗಮನಕ್ಕೆ, ಅಧಿಕಾರಿಗಳ ಗಮನಕ್ಕೂ ತರ್ತೀವಿ, ವಿಧಾನಸಭೆಯಲ್ಲೂ ವಿಷಯವನ್ನು ಎತ್ತುತ್ತೇವೆ. ಮತ್ತು ಯಾರ್ಯಾರು ನಿಜವಾಗಿ ಕೋವಿಡಿಂದ ಮೃತಪಟ್ಟಿದ್ದಾರೆ, ಸೋಂಕಿಗೆ ಬಲಿಯಾಗಿದ್ದಾರೆ, ಅವರೆಲ್ಲರಿಗೂ ಪರಿಹಾರ ಸಿಗಬೇಕು ಅಂತೇಳಿ ಒತ್ತಾಯನೂ ಮಾಡ್ತೇವೆ. ಸಿಗುವವರೆಗೆ ನಮ್ಮ ನಿರಂತರವಾದಂಥ ಹೋರಾಟ ನಡೀತದೆ. ಹೌದು, ಪಾರದರ್ಶಕವಾದಂಥ ಈ ದಾಖಲೆನೇ ಇದೆ. ಈ ಉದಾಹರಣೆಗೆ ನಿಮಗೆಲ್ಲ ಗುರುತಿದೆ, ಬೀದರ್ನಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಡೆಡಿಕೇಟೆಡ್ ಕೋವಿಡ್ ಸೆಂಟರ್ ಅಂತ ಮಾಡಿದ್ದಿದೆ. 550 ಹಾಸಿಗೆಗಳ ಆಸ್ಪತ್ರೆ, 550 ಹಾಸಿಗೆಗೆ ಆಕ್ಸಿಜನೇಟೆಡ್ ಬೆಡ್ ಇತ್ತು, ಅದಕ್ಕೂ ಬೆಡ್ ಸಿಗದೆ ಅನೇಕ ಜನ ಮೃತಪಟ್ಟರು. ಅದು ಬಿಡಿ,
ಯಾರು ಬೆಡ್ ಸಿಗದೆ ಆಂಬುಲೆನ್ಸ್ ಅಲ್ಲಿ ಮೃತಪಟ್ಟಿದ್ದಾರೆ, ಮನೆಯಲ್ಲಿ ಮೃತಪಟ್ಟಿದ್ದಾರೆ, ತಾಲೂಕು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ, ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ, ಅವೆಲ್ಲ ಬಿಡಿ, ಆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ. ಇವತ್ತು ಅಲ್ಲಿನೇ ಒಂದು ತಿಂಗಳಲ್ಲಿ 557 ಜನ ಸತ್ತಾರಲ್ಲ, ಕೋವಿಡ್ ಡೆಡಿಕೇಟೆಡ್ ಹಾಸ್ಪಿಟಲ್ 557 ಜನ ಸತ್ತರೆ ನೀವು 141 ಹೆಂಗೆ ಕೊಟ್ರಿ, ಇದಕ್ಕೆ ಹೆಂಗೆ ಜಸ್ಟಿಫೈ ಮಾಡ್ತೀರಿ ಅಂದ್ರೆ, ಈ ಬಾಕಿ ಜನ ಏನು 146 ಜನ ಮೃತಪಟ್ಟರಲ್ಲ, ಅವ್ರೇನು ಸಡನ್ಲಿ ಏನು ಸಿಡಿಲು ಬಿಸತ್ರ, ಏನೋ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲರೂ ಸತ್ತೋಗ್ಬಿಟ್ರ, ಹೆಂಗಾಯಿತು, ಅದಕ್ಕೇನು ಉತ್ತರ ಇದೆ? ಕೇಂದ್ರ ಸರ್ಕಾರ ICMR ನೀತಿಯನ್ನು ಮಾಡಿದ್ದಾರೆ ಇವರು, ಆ ನೀತಿನೇ ಸುಳ್ಳು ಲೆಕ್ಕ ಕೊಡಬೇಕು. ಪಾಪ ನಾನು ಡಾಕ್ಟ್ರಿಗಾಗಲಿ ಅಧಿಕಾರಿಗಳಿಗಾಗಲಿ ನಾನು ಆರೋಪ ಮಾಡ್ತಾ ಇಲ್ಲ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಕಾಲಕಾಲಕ್ಕೆ ಏನು ಸುತ್ತೋಲೆಗಳನ್ನು ಕಳಿಸಿದ್ದಾರೆ, ಆ ಸುತ್ತೋಲೆಗಳೇನು ಮಾನದಂಡ ಮಾಡಿದ್ದಾರೆ, ಮಾರ್ಟಾಲಿಟಿ ರಿಪೋರ್ಟ್ ತಯಾರು ಮಾಡಿದ್ದಾರೆ, ಮಾಡಲಿಕ್ಕೆ ಹೇಳಿದ್ದಾರೆ, ಅದರಲ್ಲೇ ಬಹಳಷ್ಟು ಲೋಪದೋಷಗಳಿದೆ. ಬಂಧುಗಳ, ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ BJP ಸರ್ಕಾರದ ದುರಾಡಳಿತದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರ ಒತ್ತಡದ ಮೇರೆಗೆ ರಾಜ್ಯ ಸರ್ಕಾರ ಕೋವಿಡ್ನಿಂದ ಮೃತಪಟ್ಟವರಿಗೆ, ಅದು BPL ಕಾರ್ಡ್ ಯಾರು ಹೊಂದಿದ್ದಾರೆ ಅವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ನಾವು ಈ ಒಂದು ವಿಪತ್ತಿನ ಸಂದರ್ಭದಲ್ಲಿ 5 ಲಕ್ಷ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿನೂ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಈ ಒಂದು ವಿಪತ್ತು ನಿರ್ವಹಣಾ ಕಾಯ್ದೆ ಪ್ರಕಾರ 4 ಲಕ್ಷ ಆದರೂ ಕೊಡಲೇಬೇಕು ಅಂತೇಳಿ ಒತ್ತಾಯಿಸಿ ಒಂದು ಕೇಸ್ ದಾಖಲೆ ಮಾಡಿದ್ದು ತಮ್ಮೆಲ್ಲರಿಗೆ ತಿಳಿದಿರುವ ವಿಷಯವಾಗಿದೆ. ಕೇಂದ್ರದಲ್ಲಿನೂ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೆ ತಾಕೀತು ಮಾಡಿದೆ, ನೀವು ಆರ್ಥಿಕ ದಿವಾಳಿತನ ಅನ್ನುವಂಥ ಒಂದು ರೀತಿಯಲ್ಲಿ ಈ ಒಂದು ಪ್ಯಾಂಡಮಿಕ್ ಸಮಯದಲ್ಲೂ ಸಬೂಬು ಹೇಳಬೇಡಿ, 6 ವಾರಗಳ ಒಳಗಾಗಿ ನೀವು ಏನು 4 ಲಕ್ಷ ಏನಿದೆ ಅದರಲ್ಲಿ ಎಷ್ಟು ಪರಿಹಾರ ಘೋಷಣೆ ಮಾಡ್ತೀರಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ತಿಳಿಸ್ಬೇಕು ಅಂತ ಹೇಳಿದೆ. ಹೀಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಾಯಕರ ಒತ್ತಾಯದ ಮೇರೆಗೆ ರಾಜ್ಯದಲ್ಲಿ 1 ಲಕ್ಷ ಮತ್ತು ಕೇಂದ್ರದಿಂದ ನನ್ನ ಪ್ರಕಾರ ಕನಿಷ್ಠ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗುವಂಥ ಒಂದು ಸಾಧ್ಯತೆ ಇದೆ. ಈ ಪರಿಹಾರ ಎಲ್ಲರಿಗೂ ಸಿಗಬೇಕಲ್ಲ, ರಾಜ್ಯ ಕೇಂದ್ರ ಸರ್ಕಾರಗಳು ಕೋವಿಡಿಂದ ಮೃತಪಟ್ಟವರ 1 ತಿಂಗಳಲ್ಲಿ ಸುಮಾರು 446 ಜನರ ಸಾವೇನು ಕೋವಿಡ್ ಆಸ್ಪತ್ರೆಯಲ್ಲಾಗಿದೆ ಅದು ಮುಚ್ಚಿಕ್ಕಲಾಗಿದೆ. ಇದಕ್ಕೆ ಹೊರತುಪಡಿಸಿ ಖಾಸಗಿ ಕೋವಿಡ್ ಕೇರ್ ಸೆಂಟರ್ಸ್ ಏನಿದೆ ಅಲ್ಲಿ ಮೃತಪಟ್ಟಿದ್ದು ಲೆಕ್ಕ ಇಲ್ಲ, ತಾಲೂಕು ಆಸ್ಪತ್ರೆಗಳಲ್ಲಿ ಮೃತಪಟ್ಟಿದ್ದು ಲೆಕ್ಕ ಇಲ್ಲ, ಹೈದರಾಬಾದಲ್ಲಿ, ಶೋಲಾಪುರದಲ್ಲಿ, ಲಾತೂರಿನಲ್ಲಿ, ನೆರೆ ರಾಜ್ಯಗಳಲ್ಲಿ ಏನು ರೋಗಿಗಳಿಗೆ ತೆಗೆದುಕೊಂಡು ಹೋಗಿದ್ರು ಅಲ್ಲಿ ಮೃತಪಟ್ಟಿದ್ದು ಲೆಕ್ಕ ಇಲ್ಲ, ಮತ್ತು ಯಾರು ಟೆಸ್ಟೇ ಮಾಡಿಕೊಂಡಿಲ್ಲ, ಯಾರು ಗ್ರಾಮೀಣ ಭಾಗದಲ್ಲಿ ಮನೆಯಲ್ಲೇ ಗಾಬರಿಯಾಗಿ ಆತಂಕಕ್ಕೆ ಒಳಪಟ್ಟು ಮೃತಪಟ್ಟಿದ್ದಾರೆ ಅವ್ರ ಲೆಕ್ಕನೂ ಇಲ್ಲ. ಈಗ ಉದಾಹರಣೆ ಸ್ಟ್ಯಾಟಿಸ್ಟಿಕ್ಸ್ ಇಲಾಖೆ ವತಿಯಿಂದ ನಾನು ವರದಿ ತರಿಸಿದ್ದೇನೆ. ಇವತ್ತು ನೋಡಿ, ಜನವರಿಯಿಂದ ಜೂನ್ವರೆಗೆ 2019 ಒಟ್ಟಿಗೆ 5,657 ಜನ ಮೃತಪಟ್ಟಿದ್ದಾರೆ 2019 ಬೀದರ್ನಲ್ಲಿ. 2020 5,657 ಜನ ಇಲ್ಲ ಸಹಜವಾಗಿ ಡೆತ್ ಆಗಿದ್ದು 2019 ಇಲ್ಲ ಜಿಲ್ಲೆಯದು, ಜಿಲ್ಲೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಟೋಟಲ್
ನಮ್ಮ ಜಿಲ್ಲೆದು 5000 ಅಂದ್ರೆ ಜನವರಿ ಇಂದ ಜೂನ್ ವರೆಗೆ 5657 ಜನ ಮೃತಪಟ್ಟಿದ್ದಾರೆ 2020 ರಲ್ಲಿ 5179 ಜನ ಮೃತಪಟ್ಟಿದ್ದಾರೆ ಅದೇ 2020 ರಲ್ಲಿ 21 ರಲ್ಲಿ 8933 ಜನ ಮೃತಪಟ್ಟಿದ್ದಾರೆ 2019 ಕ್ಕೆ ಹೋಲಿಕೆ ಮಾಡಿದ್ರೆ 3276 ಜನ ಹೆಚ್ಚಿಗೆ ಮೃತಪಟ್ಟಿದ್ದಾರೆ ಸರಾಸರಿ ಏನು ಮೃತಪಡುತ್ತಾರೆ ಅವರಕ್ಕಿಂತ ಜಾಸ್ತಿ ಮತ್ತೆ 2020 ಕ್ಕೆ ಹೋಲಿಕೆ ಮಾಡಿದ್ರೆ 19 ಕ್ಕೆ ಹೋಲಿಕೆ ಮಾಡಿದ್ರೆ 3754 ಜನ ಹೆಚ್ಚುವರಿಯಾಗಿ ಮೃತಪಟ್ಟಿದ್ದಾರೆ ನಾನು ಹೇಳೋ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಸರಾಸರಿ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಕಂದಗೋಳ್ ಔದತ್ಪುರ್ ಹಾಗೂ ಗೌಡಗಾಂವ್ ಗ್ರಾಮಗಳ ರಸ್ತೆ ತೀವ್ರ ಹದಗೆಟ್ಟಿದ್ದು ಸಾರ್ವಜನಿಕರಿಗೆ ಓಡಾಡಲು ತೀವ್ರ ತೊಂದರೆಯಾಗುತ್ತಿದೆ ಕೂಡಲೇ ಇದನ್ನು ದುರಸ್ತಿಗೊಳಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಪ್ರತಿದಿನ ಸಾರ್ವಜನಿಕರು ಈ ರಸ್ತೆ ಮುಖಾಂತರ ಓಡಾಡುತ್ತಾರೆ ಏನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ನರಕ ಯಾತನೆ ಅನುಭವಿಸುವಂತಾಗುತ್ತದೆ ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಇಲ್ಲಿನ ಗ್ರಾಮದಿಂದ ಗೌಡಗಾಂವ್ ಔದತ್ಪುರ್ ಹಾಗೂ ತೆಲಂಗಾಣದ ಗಡತ ಪ್ರದೇಶಕ್ಕೆ ಹಾದು ಹೋಗುವ ರಸ್ತೆ ಇದಾಗಿದೆ ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಉದ್ದದ ರಸ್ತೆ ತುಂಬಾ ಹದಗೆಟ್ಟಿದ್ದು ಸದರಿ ರಸ್ತೆಯಿಂದ ಬಹಳಷ್ಟು ಜನರು ಸಂಚಾರ ಮಾಡುತ್ತಾರೆ ರಸ್ತೆ ಕೆಟ್ಟು ಹಲವಾರು ವರ್ಷಗಳು ಗತಿಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದಿರುವುದು ಮಲತಾಯಿ ಧೋರಣೆ ತೋರುತ್ತಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಖುದ್ದಾಗಿ ಪರಿಶೀಲನೆ ಮಾಡಿ ಕೂಡಲೇ ಉತ್ತಮ ಗುಣಮಟ್ಟದ ರಸ್ತೆ ಮಾಡಿಕೊಡಬೇಕೆಂದು ಗ್ರಾಮದ ನಿವಾಸಿಗಳಾದ ಶ್ರೀ ಕಾಶಿನಾಥ್ ಪಾಟೀಲ್ ಬಾಬುರಾವ್ ಚಿಟ್ಮೆ ಕಂದಗೋಳ್ ಸೂರ್ಯಕಾಂತ್ ಕಾರ್ಬಾರಿ ಕಂದಗೋಳ್ ಸಂಜೀವ್ ಕುಮಾರ್ ಪಾಟೀಲ್ ಗೌಡಗಾಂವ್ ಹಾಗೂ ಭಗವಂತ ಔದತ್ಪುರ್ ಮನವಿ ಮಾಡಿಕೊಂಡಿದ್ದಾರೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು